ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು ಕ್ರಿಸ್ತನ ಜೀವಿತ ಪಾಠದ ಹೆಸರು ಪರಲೋಕ ರಾಜ್ಯವು ಸಮೀಪಿಸಿತು ರೀಪ್ರಿಂಟ್ಸ್ ಪುಟ ಫೋರ್ ಫೈವ್ ನೈನ್ ತ್ರೀ ಪುಟದ ಸಂಖ್ಯೆ ನೂರ ನಲವತ್ತೊಂದು ನೂರ ನಲವತ್ತ ಎರಡು ಯೇಸುವು ತನ್ನ ಶಿಷ್ಯರಲ್ಲಿ ಹನ್ನೆರಡು ಮಂದಿಯನ್ನು ತನ್ನ ವಿಶೇಷ ಪ್ರತಿನಿಧಿಗಳನ್ನಾಗಿ ನೇಮಿಸಿ ಅವರನ್ನು ಅಪೋಸ್ತ್ರರನ್ನಾಗಿ ಕಳುಹಿಸುವ ಸಮಯದಲ್ಲಿ ತಾನು ಉಪದೇಶ ಮಾಡುತ್ತಾ ಬಂದು ಒಂದು ವರ್ಷಕ್ಕೂ ಹೆಚ್ಚು ಕಾಲ ಕಳೆದಿತ್ತು ಆತನು ಈ ಹನ್ನೆರಡು ಮಂದಿಯನ್ನು ಇಬ್ಬಿಬ್ಬರನ್ನಾಗಿ ಯಹೂದ್ಯದಲ್ಲೆಲ್ಲ ಯುದಾಯದಲ್ಲೆಲ್ಲ ಸಂಚರಿಸಲು ಕಳುಹಿಸಿದನು ಅವರು ತಂದೆಯಿಂದ ನೇಮಕವಾಗಿರಲಿಲ್ಲ ಆಗ ಅವರು ಮೇಲಿನಿಂದ ಬಂದ ಪವಿತ್ರಾತ್ಮವನ್ನು ಇನ್ನೂ ಸ್ವೀಕರಿಸಿರಲಿಲ್ಲ ಅವರು ಸುಮಾರು ಎರಡು ವರ್ಷಗಳ ನಂತರದ ಪಂಚಾಶತಮ ದಿನದವರೆಗೂ ಅದನ್ನು ಸ್ವೀಕರಿಸಿದ್ದಿಲ್ಲ ಪವಿತ್ರಾತ್ಮವು ಇನ್ನೂ ಕೊರೋನವಾಗಿರಲಿಲ್ಲ ಕಾರಣ ಏಸುವು ಇನ್ನೂ ಮಹಿಮೆಯನ್ನು ಹೊಂದಿರಲಿಲ್ಲ ಆದರೆ ತನಗೆ ಸ್ನಾನದೀಕ್ಷೆಯ ಸಮಯದಲ್ಲಿ ಪವಿತ್ರಾತ್ಮವು ಅಳತೆ ಮಾಡದೆ ಯಥೇತ್ವವಾಗಿ ಕೊಡಲ್ಪಟ್ಟದರ ಫಲವಾಗಿ ಏಸುವು ಈ ಅಪೋಸ್ತಲರಿಗೆ ರೋಗಿಗಳನ್ನು ಗುಣಪಡಿಸುವುದು ದೆವ್ವಗಳನ್ನು ಬೆಳೆಸುವುದು ಮುಂತಾದವುಗಳನ್ನು ಮಾಡುವ ಮಾಡ ಸಲುವಾಗಿ ತನಗಿದ್ದ ವಿಶೇಷ ಶಕ್ತಿಯನ್ನು ದಯಪಾಲಿಸಿದ್ದನು ಆದರೆ ಅವರ ವಿಶೇಷ ಸೇವಾ ಕಾರ್ಯ ಭಾರವು ತನಗಿದ್ದಂತೆಯೇ ಕೇವಲ ಇಲ್ಲವೇ ಪ್ರಮುಖವಾಗಿ ಶಾರೀರಿಕವಾದ ರೋಗಗಳನ್ನು ಗುಣಪಡಿಸುವುದಾಗಿರಲಿಲ್ಲ ಅವರು ಕರ್ತನಾದ ಯೇಸುವು ರಾಜನಾಗಿದ್ದು ಬಹುದಿನಗಳಿಂದಲೂ ನಿರೀಕ್ಷಿಸ ನಿರೀಕ್ಷಿತನಾಗಿದ್ದ ಮೆಸಿಯನ್ ಎಂಬುವುದನ್ನು ಘೋಷಿಸಿ ಜನರಿಗೆ ಅವರ ಜನಾಂಗದ ಸಂಬಂಧವಾಗಿ ಆತನ ಮಧ್ಯಸ್ಥಿಕೆಯ ಆಡಳಿತವಿರುವ ರಾಜ್ಯವು ಸಮೀಪಿಸಿತ್ತೆಂದು ಹೇಳಬೇಕಿತ್ತು ಆ ಸಂದೇಶವು ಯಹೂದ್ಯರೆಲ್ಲರಲ್ಲಿದ್ದ ಸಾಮಾನ್ಯವಾದ ನಿರೀಕ್ಷೆಗೆ ಅನುಗುಣವಾಗಿತ್ತು ಏಕೆಂದರೆ ಅವರು ಶತಮಾನಗಳಿಂದಲೂ ಅಬ್ರಹಾಮನಿಗೆ ಉಂಟಾದ ದೇವರ ವಾಗ್ದಾನವು ನೆರವೇರುವುದನ್ನು ಅಂದರೆ ಅವರ ಮೂಲಕವಾಗಿ ಲೋಕದ ಎಲ್ಲ ಕುಲಗಳವರು ಆಶೀರ್ವದಿಸಲ್ಪಡ ಪಡಲು ಕಾದುಕೊಂಡಿದ್ದರು ಯೇಸು ಮತ್ತು ಆತನ ಶಿಷ್ಯರು ಮಾಡಿದ ಅದ್ಭುತಗಳು ಪರಲೋಕ ರಾಜ್ಯವು ಸಮೀಪವಾಯಿತು ಎಂಬ ಘೋಷಣೆಯ ಪರವಾಗಿ ಅವರ ಗಮನವನ್ನು ಸೆಳೆಯುವ ಸಲುವಾಗಿದ್ದವು ಈ ಸಂದೇಶವು ಸ್ನಾನಿಕನಾದ ಯೋಹಾನನು ಮಾಡಿದ್ದ ಉಪದೇಶಕ್ಕನುಸಾರವಾಗಿ ನಿಜವಾದ ಇಸ್ರಾಯೇಲರನ್ನು ಹೇಳುವಂತೆ ಮಾಡಿ ಅವರ ಗಮನ ಗಮನವನ್ನು ಏಸುವು ಅರಸನಾಗಿರುವನೆಂಬ ವಿಷಯದ ಕಡೆಗೆ ಸೆಳೆಯುವುದನ್ನು ನಿರೀಕ್ಷಿಸಲಾಗಿತ್ತು ಈ ಸಂದೇಶವು ಅನ್ಯ ಜನರಿಗೋಸ್ಕರವಾಗಿಲ್ಲವೆಂದು ತಮ್ಮ ನೆರೆಯವರಾದ ಮಿಶ್ರ ಜಾತಿಯ ಸಮಾರದವರಿಗೋಸ್ಕರವಾಗಿಯೂ ಇರುವುದಿಲ್ಲವೆಂಬ ವಿಶೇಷವಾದ ಎಚ್ಚರಿಕೆಯನ್ನು ಅವರಿಗೆ ನೀಡಲಾಗಿತ್ತು ನಿಜವಾದ ಯಹೂದ್ಯರಾದ ಇವರನ್ನು ಮಾತ್ರ ಆ ರಾಜ್ಯ ಪ್ರಭಾವಗಳಲ್ಲಿ ಭಾಗವಹಿಸ ಸಲುವಾಗಿ ತಮ್ಮ ಹೃದಯಗಳನ್ನು ಸಿದ್ಧ ಮಾಡಿಕೊಳ್ಳಲು ಕರೆ ಕರೆ ನೀಡಲಾಗಿತ್ತು ಅವರ ಸಂದೇಶವು ಕೇವಲ ತಪ್ಪಿಸಿಕೊಂಡ ಕುರಿಗಳಂತಿರುವ ಇಸ್ರಾಯೇಲನ ಮನೆತನದವರಿಗೆ ಮಾತ್ರವಾಗಿತ್ತು ಅವರು ತಮ್ಮ ಪ್ರಯಾಣಕ್ಕೆ ಯಾವ ಮುನ್ನೇರ್ಪಾಡನ್ನು ಮಾಡಿಕೊಳ್ಳಬಾರದಾಗಿತ್ತು ಅಂದರೆ ಹಣ ಇಲ್ಲವೇ ಬಟ್ಟೆಗಳನ್ನು ಕೂಡಿಟ್ಟುಕೊಳ್ಳಬಾರದಿತ್ತು ಅವರು ತಮ್ಮನ್ನು ಕಳುಹಿಸಿಕೊಟ್ಟಿರುವ ಒಡೆಯನ ಮೇಲೆ ಸಂಪೂರ್ಣವಾಗಿ ಆತುಕೊಳ್ಳುವ ಪಾಠವನ್ನು ಕಲಿತುಕೊಳ್ಳಬೇಕಿತ್ತು ಅವರು ಮನೆ ಮನೆಯನ್ನು ಹುಡುಕಿಕೊಂಡು ಹೋಗುವ ಭಿಕ್ಷುಕ ಭಿಕ್ಷುಕರಾಗಿರಬಾರದಿತ್ತು ಬದಲಾಗಿ ತಮ್ಮ ಕಾರ್ಯಭಾರದ ಮತ್ತು ದೇವರ ಸೇವೆಯ ಹಾಗೂ ಕ್ರಿಸ್ತನ ರಾಯಭಾರಿಗಳಾಗುವುದರ ಘನತೆಯನ್ನು ಅರಿತುಕೊಂಡವರಾಗಿ ಅವರು ಪ್ರತಿಯೊಂದು ಹಳ್ಳಿಯಲ್ಲಿಯೂ ಅತಿ ಯೋಗ್ಯರು ಅತಿ ಭಕ್ತರು ಅತಿ ಪರಿಶುದ್ಧ ಜನರು ಯಾರೆಂಬುವುದನ್ನು ವಿಚಾರಿಸಬೇಕಿತ್ತು ಕಾರಣ ಇಂಥವರೇ ಅವರು ಐಶ್ವರ್ಯವಂತರೇ ಆಗಿರಲಿ ಇಲ್ಲವೇ ಬಡವರೇ ಆಗಿರಲಿ ಮುಂದೆ ಅವರ ಸಂದೇಶದಲ್ಲಿ ವಿಶೇಷವಾದ ಆಸಕ್ತಿ ತಳೆಯುವವರಾಗಿದ್ದರು ಅವರ ಸಂದೇಶವನ್ನು ಸ್ವೀಕರಿಸಿದ ಇಂಥವರೇ ಅವರು ಸಾರುತ್ತಿರುವ ರಾಜ್ಯದ ಆ ಅರಸನ ಪ್ರತಿನಿಧಿಗಳೆಂದು ಅವರನ್ನು ನಿಜವಾಗಿಯೂ ಉಲ್ಲಾಸದಿಂದ ಸತ್ಕರಿಸುವವರಾಗಿದ್ದರು ಪ್ರತಿಯೊಂದು ಸ್ಥಳದಲ್ಲಿಯೂ ಅವರು ಆ ಸ್ಥಳವನ್ನು ಬಿಡುವವರೆಗೂ ಅವರ ಇಳಿದುಕೊಳ್ಳುವಿಕೆಯು ಅತಿಥಿಗಳಂತಿರುತ್ತಿತ್ತು ಒಂದು ಮನೆಯನ್ನು ಅವರು ಪ್ರವೇಶಿಸಿದಾಗ ಅವರು ಆ ಮನೆಯ ಯಜಮಾನನನ್ನು ಗೌರವದಿಂದ ಹೊಂದಿಸಿ ತಾವು ಕರೆಯಲ್ಪಟ್ಟ ಕರೆಯಲ್ಪಟ್ಟಿರುವುದರ ಉದ್ದೇಶವನ್ನು ಅವರಿಗೆ ಪ್ರಬೋಧಿಸಿ ಹೇಳಬೇಕಿತ್ತು ಅವರು ಸಮಾಧಾನದಿಂದ ಆತ್ಮೀಯವಾಗಿ ಅಂಗೀಕರಿಸಪ ಅಂಗೀಕರಿಸಲ್ಪಟ್ಟಲ್ಲಿ ಅವರು ನುಡಿದ ಆಶೀರ್ವಾದವು ಆ ಮನೆಯಲ್ಲಿರುತ್ತಿತ್ತು ಇಲ್ಲವಾದಲ್ಲಿ ಅವರು ತಮ್ಮ ವಿಶ್ವಾಸವನ್ನು ಮತ್ತು ಸ್ವಸ್ಥಚಿತ್ತತೆಯನ್ನು ಕಳೆದುಕೊಳ್ಳದೆ ಮುಂದೆ ದಾಟಿ ಹೋಗಿ ತಮ್ಮ ಸಂದೇಶವನ್ನು ಮತ್ತು ಅದರ ಪ್ರತಿನಿಧಿಗಳೆಂದು ತಮ್ಮನ್ನು ಅಂಗೀಕರಿಸಲು ಇವರಿಗಿಂತಲೂ ಹೆಚ್ಚು ಯೋಗ್ಯರಾದವರಿಗಾಗಿ ಎದುರು ನೋಡುವವರಾಗಬೇಕಿತ್ತು ಅವರನ್ನು ಅಂಗೀಕರಿಸುವವರು ಆಶೀರ್ವಾದವನ್ನು ಪಡೆಯುವರು ಅವರನ್ನು ಅವರ ಸಂದೇಶವನ್ನು ತಿರಸ್ಕರಿಸುವವರು ಆ ಮಹಾಭಾಗ್ಯವನ್ನು ಕಳೆದುಕೊಳ್ಳುತ್ತಿದ್ದರು